ಸರ್, ಎಂಎಲ್ಸಿ ಎಲೆಕ್ಷನ್ನು ನೋಡಿ, ಆ ಪಾರ್ಟಿ ಸರ್ಕಾರ ಇರಲಿಲ್ಲ, ನಮ್ಮ ಮುಖ್ಯಮಂತ್ರಿ ಇರಲಿಲ್ಲ, ನಮ್ಮ ಅನೇಕ ಶಾಸಕರುಗಳು ಕಮ್ಮಿ ಇದ್ದರು, ಗ್ರಾಮ ಪಂಚಾಯತ್ ಸದಸ್ಯರು ತುಂಬ ಕಮ್ಮಿ ಇದ್ದರು. ಹಾಗಾಗಿ ಕಳೆದ ಬಾರಿ ನಾವು ಕಡಿಮೆ ಸ್ಥಾನವನ್ನು ಗೆದ್ವಿ. ಈ ಬಾರಿ ನಮ್ಮದೇ ಮುಖ್ಯಮಂತ್ರಿ, ನಮ್ಮದೇ ಸರ್ಕಾರ, ಒಂದೊಂದು ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಎಂಎಲ್ಎಗಳು, ಗ್ರಾಮ ಪಂಚಾಯತಿಗಳಲ್ಲಿ ಇಡೀ ರಾಜ್ಯದಲ್ಲಿ 65%ಕ್ಕಿಂತ ಹೆಚ್ಚಿಗೆ BJP ಕಾರ್ಯಕರ್ತರು ಗೆದ್ದಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಅಭ್ಯರ್ಥಿಗಳು, ನುರಿತ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಿ ಸಂಘಟನೆಯಲ್ಲಿ ಹೆಚ್ಚಿಗೆ ಶ್ರಮ ಹಾಕಿರೋಂಥ ಕಾರ್ಯಕರ್ತರನ್ನೇ ಅಭ್ಯರ್ಥಿಗಳಾಗಿ ಮಾಡಿದ್ದೀವಿ. ಹಾಗಾಗಿ ಕನಿಷ್ಠ 15-16 ಸೀಟನ್ನು ನಾವು ಗೆಲ್ತೇವೆ. ಅದರಿಂದ ಯಾವುದೇ ರೀತಿ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ, ಅವ್ರ ಹಿಂದೆ ಸರ್ಕಾರ ಇತ್ತು, ಈಗ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸೋತಿರುವಾಗ ಅವರ ಜೊತೆಗೆ MLAಗಳು ಸಾಕಷ್ಟು ಕಮ್ಮಿ ಆದರು, ಇದ್ದಂಥ MLAಗಳು ಅನೇಕರು BJP ವಾಪಸ್ ಬಂದರು, ಗ್ರಾಮ ಪಂಚಾಯತಿ ಸದಸ್ಯರು ತುಂಬ ಕಡಿಮೆ ಗೆದ್ದಿದ್ದಾರೆ, ಸೀಟು ಕೂಡ ಸಂಬಂಧವಿಲ್ದಿದ್ದವರಿಗೆ ಕೊಟ್ಟಿದ್ದಾರೆ. SR ಪಾಟೀಲ್ ಅಂತ ಹಿರಿಯರನ್ನು ಕೂಡ ಆ ಪಕ್ಷದಲ್ಲಿ ಕಡೆಗಡೆ ಮಾಡಿರೋದು ಕಾಣ್ತಾ ಇದೆ. ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ, ಒಳಗಡೆನೇ ಕುದೀತಾ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಗೆ ಇಷ್ಟೆಲ್ಲ ಕಾರಣ ಇದೆ. ಬರೀ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 15-16 ಸೀಟ್ ಗೆಲ್ಲೋದಷ್ಟೇ ಅಲ್ಲ, ಈ ಚುನಾವಣೆ ಮುಗಿದ್ಮೇಲೆ ಕಾಂಗ್ರೆಸ್ಸಿನಲ್ಲಿ ಎರಡು ಗುಂಪಾಗಿ ಗೋಳಾಗಿ, ಒಂದು ಕಡೆ DK ಶಿವಕುಮಾರ್ ಇರ್ಬೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಇರ್ಬೋದು, ಅಥವಾ ಅನೇಕ ಹಿರಿಯರು ಆ ಪಕ್ಷದಲ್ಲಿಂದ ಅಸಮಾಧಾನವನ್ನು ಈ ಒಂದು ವಿಧಾನ ಪರಿಷತ್ ಚುನಾವಣೆ ಮುಗಿದ್ಮೇಲೆ ಬಹಿರಂಗ ಮಾಡ್ತಾರೆ.